ಶನಿದೇವರನ್ನ ಯಾರು ಹೆಚ್ಚಿ ನಂಬುತ್ತಾರೋ, ಯಾರು ಶನಿದೇವರನ್ನ ಹೆಚ್ಚಾಗಿ ಆರಾಧಿಸ್ತಾರೋ ಅವರಿಗೆ ಜೀವನದಲ್ಲಿ ಕಷ್ಟಗಳು ಕಡಿಮೆ ಅಂತ ಹಿಂದಿನಿಂದಲೂ ಪುರಾಣಗಳಲ್ಲಿ ಕೇಳಿದ್ದೇವೆ. ಅದನ್ನ ನಂಬಿ ಪಾಲಿಸುವವರಿಗೆ ತುಂಬಾ ಒಳ್ಳೇದೇ ಆಗುತ್ತೆ. ಶನಿವಾರ ಈ ಸ್ತೋತ್ರವನ್ನ ಪಠಣೆ ಮಾಡಿಕೊಳ್ಳೋದ್ರಿಂದ ಸಂಪೂರ್ಣವಾಗಿ ಶನಿದೇವರ ಕೃಪೆಗೆ ನಾವು ಪಾತ್ರರಾಗ್ತೀವಿ. ಇನ್ನು ಆ ಸ್ತೋತ್ರ ಯಾವುದು ಎನ್ನುವುದನ್ನ ನೋಡೋಣ. ಸೂರ್ಯಪುತ್ರೋ ದೀರ್ಘದೇಹೋ ವಿಶಾಲಾಕ್ಷ ಶಿವಪ್ರಿಯ ಮಂದಾಚಾರ ಪ್ರಸನ್ನಾತ್ಮ ಪೀಡಾಂ ಹರತು ಮೇ ಶನಿ. ಈ ಕೆಳಗಿನ ಕೆಲವು ನಿಯಮಗಳಿಂದ ಶನಿದೇವರನ್ನ ಪ್ರತಿನಿತ್ಯ ಪ್ರಾರ್ಥಿಸಿಕೊಳ್ಳುತ್ತಾ ಸ್ತೋತ್ರವನ್ನ ಪಠಿಸುತ್ತಾ ಪೂಜೆ ಮಾಡಿಕೊಂಡ್ರೆ ಸಂತೃಪ್ತವಾದ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಮೊದಲನೇದ್ದು, ಕರಿ ಎಳ್ಳನ್ನ ಬ್ರಾಹ್ಮಣರಿಗೆ ದಾನವಾಗಿ ನೀಡಬೇಕು, ಅದರಿಂದ ನಿಮ್ಮ ದೋಷಗಳು ಮುಕ್ತವಾಗುತ್ತವೆ. ಇನ್ನು ಎರಡನೇದ್ದು, ಹಸುವಿಗೆ ಬೆಲ್ಲ ಮಿಶ್ರಿತ ಕರಿ ಎಳ್ಳು ತಿನ್ನಿಸಬೇಕು. ಇನ್ನು ಮೂರನೇದ್ದು, ಬೆಳಗಿನ ಹೊತ್ತು ಸಾಧ್ಯವಾದಷ್ಟು ಕಾಗೆಗಳಿಗೆ ಆಹಾರವನ್ನ ನೀಡಬೇಕು. ಇನ್ನು ನಾಲ್ಕನೇದ್ದು, ಅಂಗವಿಕಲರಿಗೆ ದಿವ್ಯಾಂಗರಿಗೆ ದಾನ ಧರ್ಮಾದಿಗಳನ್ನ ಮಾಡಬೇಕು, ಯಥಾನಶಕ್ತಿ ಸಹಾಯ ಒದಗಿಸಬೇಕು. ಇನ್ನು ಐದನೇದ್ದು, ನವಗ್ರಹ ಪ್ರದಕ್ಷಿಣೆ 9 ಸುತ್ತ ಹಾಕೋದು, ಆದ್ರೆ ನವಗ್ರಹದಲ್ಲಿ ಇರುವ ದೇವರನ್ನ ಮುಟ್ಟಿ ನಮಸ್ಕಾರ ಮಾಡಬೇಡಿ, ನಿಮ್ಮ ಕೈ ತಾಗದಂತೆ ನಮಸ್ಕಾರ ಮಾಡಿ. ಇನ್ನು ಏಳನೇದ್ದು, ಶ್ರಾವಣ ಮಾಸದಂದು ಕಡ್ಡಾಯವಾಗಿ ಶನಿವಾರ ಉಪವಾಸ ಇದ್ರೆ ಒಳ್ಳೇದು. ಇನ್ನು ಎಂಟನೇದ್ದು, ರಾಮನಾಮ ಜಪ, ದುರ್ಗಾ ಸ್ತುತಿ, ಹನುಮಾನ್ ಚಾಲೀಸ ಪಠಣೆ ಮಾಡಿಕೊಳ್ಳೋದ್ರಿಂದ ಸಾಕಷ್ಟು ಒಳ್ಳೇದಾಗುತ್ತೆ. ಇನ್ನು ಒಂಬತ್ತನೇದ್ದು, ಮೆಣಸು ಬೆರೆಸಿದ ಮೊಸರನ್ನ ದೇವರಿಗೆ ಸಮರ್ಪಣೆ ಮಾಡಿ ಕಾಗೆಗಳಿಗೆ ಅದನ್ನ ಹಾಕಿ. ಹೆಸರಾಂತ ಶನಿ ದೇವಾಲಯಗಳಿಗೆ ಸಾಧ್ಯವಾದರೆ ಭೇಟಿ ನೀಡಿ. 2 ವರ್ಷಗಳಿಗೆ ಒಮ್ಮೆ ಹೀಗೆ ಭೇಟಿ ಮಾಡೋದ್ರಿಂದ ಒಳ್ಳೇದಾಗುತ್ತೆ. ಶನಿ ಸಿಂಗಾನಪುರ, ತಿರುನಲ್ಲಾರ್ ಶನಿ ದೇವಾಲಯ, ನರ್ಸಿನ್ಗೋಲಿ ಶನಿ ಮಹಾತ್ಮ ದೇವಾಲಯ, ವೆಂಕಟಾಥಾಳ ಶನಿ ದೇವಾಲಯ ಇತ್ಯಾದಿ ಪ್ರಸಿದ್ಧ ದೇವಾಲಯಗಳ ದರ್ಶನ ಮಾಡಿ ಅಥವಾ ನಿಮ್ಮ ಮನೆ ಹತ್ತಿರ ಇರುವ ಶನಿ ದೇಗುಲಕ್ಕೆ ತಿಂಗಳಿಗೆ 2 ಶನಿವಾರ ಆದರೂ ಭೇಟಿ ನೀಡಿ ಎಳ್ಳಿನ ಬತ್ತಿ ಹಚ್ಚಿ. ನಿಮ್ಮ ಎಲ್ಲಾ ಸಮಸ್ಯೆಗಳು ದೂರ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.